ಸನಾತನ ಧರ್ಮದಲ್ಲಿ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಹಾಗೆ ಹೆಚ್ಚಿನ ನಿಯಮಗಳನ್ನು ಕೂಡ ಸನಾತನ ಧರ್ಮದ ಪೂಜೆ ವಿಧಿ ವಿಧಾನಗಳು ಒಳಗೊಂಡಿವೆ ಪೂಜೆಯ ಸಮಯದಲ್ಲಿ ಯಾವ ವಸ್ತುಗಳು ಕೈಯಿಂದ ಕೆಳಗೆ ಬಿದ್ದರೆ ಅಶುಭವೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಒತ್ತಿ ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ನೀವು ನಮ್ಮ ವಿಡಿಯೋವನ್ನು ನೋಡಬಹುದು ಸ್ನೇಹಿತರೆ ಪೂಜೆ ಸಮಯದಲ್ಲಿ ಯಾವ ವಸ್ತುಗಳು ಕೈಯಿಂದ ಕೆಳಗೆ ಬೀಳಬಾರದು ಮತ್ತು ಯಾವ ವಸ್ತುಗಳು ಕೆಳಗೆ ಬಿದ್ದರೆ ಅಶುಭ ಮತ್ತು ಪೂಜೆ ವಸ್ತುಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ತಿಳಿಯೋಣ ಬನ್ನಿ ಅತ್ಯಂತ ಪುರಾತನ ಧರ್ಮವಾದ ಸನಾತನ ಧರ್ಮದಲ್ಲಿ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಸಂದರ್ಶನವಿರಲಿ ಅಥವಾ ಕೆಲಸದ ಮೊದಲ ದಿನವಾಗಲಿ ಅಥವಾ ಗೃಹ ಪ್ರವೇಶವಾಗಲಿ ವಿವಾಹ ವಾರ್ಷಿಕೋತ್ಸವವಾಗಲಿ ಪ್ರತಿಯೊಂದು ಕೆಲಸವೂ ಸನಾತನ ಧರ್ಮದಲ್ಲಿ ಪೂಜೆಯಿಂದಲೇ ಆರಂಭವಾಗುತ್ತದೆ ಆದರೆ ಪೂಜೆ ಮಾಡುವಾಗ ನಮ್ಮಲ್ಲಿ ಇಂತಹ ಕೆಲವು ಘಟನೆಗಳು ಸಂಭವಿಸುವುದನ್ನು ನೀವು ಅನೇಕ ಬಾರಿ ಗಮನಿಸಿರಬೇಕು ನಂತರ ನಾವು ಯೋಚಿಸಲು ಮಾತ್ರವಲ್ಲದೆ ವಿಚಿತ್ರ ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗುತ್ತೇವೆ ಆ ಘಟನೆ ಏನೆಂದರೆ ಪೂಜೆ ಮಾಡುವಾಗ ಅವಸರದಲ್ಲಿ ಕೈಯಿಂದ ಕೆಲವೊಂದು ವಸ್ತುಗಳು ಜಾರಿ ಬೀಳುವುದುಂಟು ಅನೇಕ ಬಾರಿ ನಾವು ಇಂತಹ ಘಟನೆಗಳನ್ನು ಅಶುಭವೆಂದು ಪರಿಗಣಿಸುತ್ತೇವೆ ಏಕೆಂದರೆ ನಮ್ಮ ಶಾಸ್ತ್ರಗಳು ಪೂಜೆ ಮಾಡುವ ವಸ್ತುಗಳು ಕೈಯಿಂದ ಬಿದ್ದರೆ ಅದನ್ನು ಶುಭವೆಂದು ಹೇಳುವುದಿಲ್ಲ ಈ ರೀತಿಯಾಗಿ ಪೂಜೆಯ ಸಮಯದಲ್ಲಿ ಯಾವ ವಸ್ತುಗಳು ಕೈಯಿಂದ ಕೆಳಗೆ ಬಿದ್ದರೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ವಸ್ತುಗಳನ್ನು ನಮ್ಮ ಕೈಯಿಂದ ಬೀಳದಂತೆ ಎಚ್ಚರವಹಿಸಬೇಕು ಮೊದಲನೆಯದಾಗಿ ಪ್ರಸಾದ ಅನೇಕ ಬಾರಿ ನಾವು ಪೂಜೆಯ ಸಮಯದಲ್ಲಿ ಪ್ರಸಾದವು ನಮ್ಮ ಕೈಯಿಂದ ಅಥವಾ ತಟ್ಟೆಯಿಂದ ಕೆಳಗೆ ಬೀಳುತ್ತದೆ ಶಾಸ್ತ್ರದಲ್ಲಿ ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ನಿಮ್ಮ ಯಾವುದೇ ಯೋಜನೆ ಅಥವಾ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಎದುರಾಗಬಹುದು ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರಸಾದವು ಬಿದ್ದಾಗ ತಕ್ಷಣ ಅದನ್ನು ಎತ್ತಿಕೊಂಡು ಹಣೆಯ ಮೇಲೆ ಹಚ್ಚಿಕೊಳ್ಳಬೇಕು ಕೈ ತಪ್ಪಿ ಕೆಳಗೆ ಬಿದ್ದಿರುವ ಪ್ರಸಾದವನ್ನು ನೋಡಿಯೂ ಹಾಗೆ ಬಿಡಬಾರದು ಇದನ್ನು ಯಾರಾದರೂ ತುಳಿದರೆ ಆ ಶಾಪ ನಮ್ಮನ್ನು ತಟ್ಟುತ್ತದೆ ಎಂಬುದು ಶಾಸ್ತ್ರದಲ್ಲಿನ ಹೇಳಿಕೆ ಪ್ರಸಾದ ಬಿದ್ದ ತಕ್ಷಣ ಅದನ್ನು ಎತ್ತಿಕೊಳ್ಳಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಹಾಗೆ ಹಾಗೆ ಬಿದ್ದಂಥ ಪ್ರಸಾದವನ್ನು ನೀವು ಯಾರು ತುಳಿಯದಿರುವಂತಹ ಜಾಗದಲ್ಲಿ ಅಥವಾ ಇರುವೆ ಗುಡಿಗೆ ಹಾಕಿ ಇದರಿಂದ ಯಾವುದೇ ರೀತಿಯ ದೋಷ ನಿಮಗೆ ಅಂಟುವುದಿಲ್ಲ ಇನ್ನು ಎರಡನೆಯದಾಗಿ ದೇವರ ದೀಪ ದೇವರ ಪೂಜೆಯನ್ನು ಮಾಡುವಾಗ ದೀಪ ಕೆಳಗೆ ಬೀಳುವುದು ಸೂಕ್ತವಿಲ್ಲವೆಂದು ಹೇಳಲಾಗುತ್ತದೆ ಇದು ನಮ್ಮ ಜೀವನದಲ್ಲಿ ಅಹಿತಕರ ಘಟನೆಗಳು ಸಂಭವಿಸುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ ಒಂದು ವೇಳೆ ಈ ತಪ್ಪು ಅಥವಾ ಈ ಅಶುಭ ಘಟನೆ ನಡೆದು ಹೋದರೆ ಚಿಂತಿಸದೆ ತಕ್ಷಣ ದೇವರಿಗೆ ಕೈ ಮುಗಿದು ಕ್ಷಮೆಯನ್ನು ಕೇಳಿ ದೀಪವನ್ನು ಎತ್ತಿಕೊಂಡು ಮತ್ತೆ ಪ್ರತಿಷ್ಠಾಪಿಸಿ ಇದು ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಅಶುಭ ಘಟನೆಗಳನ್ನು ತಡೆಯಲು ಸಹಕಾರಿಯಾಗುತ್ತದೆ ಇನ್ನು ಸಿಂಧೂರ ಅಥವಾ ಕುಂಕುಮ ಸನಾತನ ಧರ್ಮದಲ್ಲಿ ಸಿಂಧೂರವನ್ನು ಕಡ್ಡಾಯವಾಗಿ ಪೂಜೆಯ ತಟ್ಟೆಯಲ್ಲಿ ಇರಿಸಲಾಗುತ್ತದೆ ಆದರೆ ಕೆಲವೊಮ್ಮೆ ಸಿಂಧೂರವು ನೆಲಕ್ಕೆ ಬೀಳುವುದು ಜ್ಯೋತಿಷದಲ್ಲಿ ಸಿಂಧೂರ ಬೀಳುವುದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಸಿಂಧೂರ ಅಥವಾ ಕುಂಕುಮ ಕೆಳಗೆ ಬೀಳುವುದು ಎಂದರೆ ಕುಟುಂಬ ಅಥವಾ ಪತಿ ತೊಂದರೆಯಲ್ಲಿದ್ದಾರೆ ಎಂಬುದರ ಮುನ್ಸೂಚನೆಯನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಆದರೆ ಸಿಂಧೂರ ಕೆಳಗೆ ಬಿದ್ದಾಗ ಅದನ್ನು ಪೊರಕೆಯಿಂದ ಗೂಡಿಸಿ ಹಾಕದೆ ಒಂದು ಬಟ್ಟೆಯಿಂದ ಎತ್ತಿಕೊಂಡು ನೀರಿನಲ್ಲಿ ಹರಿಯಲು ಬಿಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸನಾತನ ಧರ್ಮದಲ್ಲಿ ಈ ಮೂರು ವಿಚಾರಗಳನ್ನು ಮಾತ್ರವಲ್ಲ ಇನ್ನೂ ಅನೇಕ ವಿಚಾರಗಳ ಕುರಿತು ಹೇಳಲಾಗಿದ್ದು ಅವುಗಳು ಕೆಳಗೆ ಬಿದ್ದರೆ ಅದನ್ನು ನಮ್ಮ ಜೀವನದ ಅಶುಭ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳಲ್ಲಿ ಈ ಮೂರು ವಸ್ತುಗಳು ಕೈತಪ್ಪಿ ಬಿದ್ದಾಗ ಏನು ಮಾಡಬೇಕು ಎಂಬುದನ್ನು ಕೂಡ ಹೇಳಲಾಗಿದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ಇಷ್ಟೇ ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು